ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 7 ಪೇಜ್ ನಂಬರ್ 196 ದೇವರೆಡೆಗೆ ಮತ್ತು ಆತನ ಧರ್ಮಶಾಸ್ತ್ರ ಮುಂತಾದವುಗಳೆಡೆಗೆ ನೂತನ ಸೃಷ್ಟಿಯ ಸ್ಥಿತಿಯು ಇತರರಿಗಿಂತ ವಿಭಿನ್ನವೋ ವ್ಯತಿರಿಕ್ತವೋ ಆಗಿದೆ ಅವರು ದೇವರೊಡನೆ ನಂಬಿಕೆಯಲ್ಲಿ ನಿಲ್ಲುವ ನೂತನವಾದ ಭರವಸೆಯನ್ನು ಹೊಂದಿದ್ದಾರೆ ಇದು ನಾವೀಗಾಗಲೇ ಕಂಡುಕೊಂಡಂತೆ ಒಂದು ಸ್ಥಿರವಾದ ನೀತಿ ನಿರ್ಣಯ ಅಥವಾ ಭರವಸೆಯ ಔಚಿತ್ಯವಾಗಿದೆ ಈ ಸರಿಯಾದ ಎಣಿಕೆಯು ಅವರಿಗೆ ಕ್ರಿಸ್ತನ ಸಮರ್ಪಣೆಯ ಅರ್ಹತೆಯ ಮೂಲಕ ಮೆರೆದಿದೆ ಇದು ಅವರ ಹಿಂದಿನ ಎಲ್ಲ ಅಸಂಪೂರ್ಣತೆಯನ್ನು ಮರೆಮಾಡುವುದಲ್ಲದೆ ಅವರೊಂದಿಗೆ ಅದು ನೀತಿಯ ವಸ್ತ್ರದೋಪಾದಿಯಲ್ಲಿ ಮುಂದುವರಿಯುತ್ತದೆ ಆತನ ಅರ್ಹತೆಯ ಮೂಲಕವಾಗಿ ಇಚ್ಛಾಪೂರ್ವಕವಲ್ಲದ ಎಲ್ಲ ಮಾತಿನ ಆಲೋಚನೆಯ ಮತ್ತು ಕ್ರಿಯೆಗಳ ದೋಷವು ಮರೆಯಾಗುತ್ತವೆ ನೂತನ ಸೃಷ್ಟಿಗಳಾಗಿ ಅವರೆಲ್ಲರೂ ಅಲಂಕಾರಿಕವಾಗಿ ಶ್ವೇತ ನಾರುಮಡಿಯನ್ನು ಧರಿಸುತ್ತಾರೆ ಇದು ಸಂತರುಗಳ ನೀತಿವಂತಿಕೆ ಅವರ ಶಿರಸ್ಸು ವಿಮೋಚಕನೂ ಆಗಿರುವ ಕ್ರಿಸ್ತನಿಂದ ದೊರೆತದ್ದು ಈ ನೂತನ ಸೃಷ್ಟಿಗಳು ಪ್ರೀತಿಯ ಉದ್ಯೋಗದ ಮೇರೆಗೆ ಕ್ರಿಸ್ತನ ದೇಹವಾಗಿ ಆತನ ಸಂಬಂಧದಲ್ಲಿ ನಿಲುವು ತಾಳುವ ಅಂಗೀಕಾರ ಹೊಂದಿದ್ದಾರೆ ಅವರು ಪ್ರತಿಷ್ಠೆ ಪ್ರಕಟಣೆ ಏನೆಂದರೆ ದೇವಕುಮಾರನ ಮರಣದಲ್ಲಿ ವ್ಯಕ್ತವಾದ ದೇವರ ಕೃಪೆ ಮತ್ತು ಕರುಣೆಗಳನ್ನು ಅದರ ಮೂಲಕ ತಮ್ಮ ನೀತಿ ನಿರ್ಣಯವನ್ನು ಅವರು ಮೆಚ್ಚುವವರಾಗಿದ್ದಾರೆ ಮತ್ತು ಈ ಎಲ್ಲ ಕೃಪಾಶೀರ್ವಾದಗಳನ್ನು ನೀಡುವ ಆತನನ್ನು ಪ್ರೀತಿಸುತ್ತಾರೆ ಹಾಗೂ ತಮ್ಮ ದೇಹಗಳನ್ನು ಆತನಿಗೆ ಮೆಚ್ಚುಗೆಯಾದ ಮತ್ತು ಮೀಸಲಾದ ಸಜೀವ ಯಜ್ಞವಾಗಿ ದೈವಿಕ ಆಹ್ವಾನದ ಸಾಮರಸ್ಯಕ್ಕನುಸಾರ ಅರ್ಪಿಸಲು ಸಂತೋಷಿಸುತ್ತಾರೆ ಈ ಪ್ರತಿಷ್ಠೆಯು ಅಥವಾ ಲೌಕಿಕ ಆಸಕ್ತಿ ನಿರೀಕ್ಷೆ ಧ್ಯೇಯೆ ಮತ್ತು ಆಕಾಂಕ್ಷೆಗಳ ತ್ಯಾಗದ ಅಂಜಿಕೆಯಿಂದಲ್ಲ ಅಥವಾ ಬಹುಮಾನದ ಸ್ವಾರ್ಥ ಪ್ರೀತಿಯಿಂದಲ್ಲ ಆದರೆ ಶುದ್ಧವಾದ ಪ್ರೀತಿಯಿಂದಲೇ ಅಂದರೆ ದೈವಿಕ ಪ್ರೀತಿಯನ್ನು ಮೆಚ್ಚಿಕೊಳ್ಳುವುದರಿಂದ ಮತ್ತು ದೇವರೆಡೆಗೆ ತನ್ನಷ್ಟಕ್ಕೆ ವ್ಯಕ್ತಗೊಳ್ಳುವ ಪ್ರತಿಕ್ರಿಯೆಯುಳ್ಳ ಪ್ರೀತಿಯ ಮೂಲಕ ಹಾಗೂ ದೇವರ ಎಲ್ಲ ಅದ್ಭುತ ಯೋಜನೆಗಳೊಂದಿಗಿನ ಸಹಕಾರದಿಂದ ಚುರುಕುಗೊಳ್ಳುತ್ತದೆ ಪ್ರೀತಿ ಮತ್ತು ಭಕ್ತಿಯ ಈ ಅರಿಕೆಯು ಕರ್ತನಿಂದ ಅಂಗೀಕಾರಗೊಂಡು ಆತನ ಆತ್ಮವು ಪಾಲು ತೆಗೆದುಕೊಳ್ಳುತ್ತದೆ ಇಂತಹವರು ಪರಿಶುದ್ಧಾತ್ಮನಿಂದ ಜನಿಸಿದ ದೇವರ ಮಕ್ಕಳೆಂದು ಪರಿಗಣಿಸಲ್ಪಡುವರು ಪ್ರಿಯರೇ ಈಗ ದೇವರ ಮಕ್ಕಳಾಗಿದ್ದೇವೆ ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ ದೇವರು ವಾಗ್ದಾನ ಮಾಡಿರುವ ಪುನರುತ್ಥಾನದಲ್ಲಿ ನೂತನ ದೇಹವನ್ನು ಧರಿಸಿಕೊಳ್ಳುವ ನಾವು ಆಗ ಆಗುವ ಬದಲಾವಣೆಯನ್ನು ಎಷ್ಟರ ಮಟ್ಟಿಗೆ ಅನುಭವಿಸುವೆವು ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಯಾಕೆಂದರೆ ಆತನಿಗಿರುವ ಪ್ರಕಾರವೇ ಆತನನ್ನು ನೋಡುವೆವು ಈ ಆಲೋಚನೆಯು ನಮ್ಮೆಲ್ಲರಿಗೂ ತೃಪ್ತಿಕರವಾಗಿದೆ ಒಂದು ಯೋಹಾನ 3:2 ಪರಲೋಕದ ತಂದೆಯು ತನ್ನ ಪುತ್ರರಾದ ದೇವದೂತರನ್ನು ಸಿನಾಯಿ ಕಟ್ಟಳೆಗೆ ಒಳಪಡಿಸುತ್ತಾನೋ ಅವರಿಗೆ ಬೇರೆ ದೇವರು ಇರಬಾರದೆಂದು ಎಚ್ಚರಿಕೆಯನ್ನು ಕೊಡುತ್ತಾನೆಯೋ ಅವರು ಅವುಗಳ ವಿಗ್ರಹಗಳನ್ನು ಮಾಡಿಕೊಳ್ಳಬಾರದು ಅವನ್ನು ಪೂಜಿಸಬಾರದು ಅವರು ಆಶಿಸಬಾರದು ಕದಿಯಬಾರದು ಸುಳ್ಳು ಸಾಕ್ಷಿ ಹೇಳಬಾರದು ನರಹತ್ಯೆ ಮಾಡಬಾರದು ಮುಂತಾಗಿ ಹೇಳುತ್ತಾನೆಯೋ ನಾವು ಉತ್ತರಿಸುವುದೇನೆಂದರೆ ಇಲ್ಲ ನಿಶ್ಚಿತವಾಗಿಯೂ ಆತನು ತನ್ನ ದೇವದೂತರಾದ ಮಕ್ಕಳಿಗೆ ಇಂತಹ ಕಟಾಜ್ಞೆಗಳನ್ನು ವಿಧಿಸಿಲ್ಲ ಆದುದರಿಂದ ಇಂತಹ ನಿಯಮಗಳು ನೂತನ ಸೃಷ್ಟಿಗೆ ನೀಡಲ್ಪಡುವುದೆಂದು ನಾವು ಯಾಕೆ ನಿರೀಕ್ಷಿಸಬೇಕು ಪರಲೋಕದ ತಂದೆಯು ಈ ನೂತನ ಸೃಷ್ಟಿಗಳನ್ನು ತನ್ನ ಮಕ್ಕಳಾಗಿ ಅಂಗೀಕರಿಸಿದ್ದಾನಲ್ಲವೋ ಆತನು ತನ್ನ ಆತ್ಮನನ್ನು ಅವರಿಗೆ ನೀಡಲಿಲ್ಲವೋ ಆತನ ಪವಿತ್ರಾತ್ಮನನ್ನು ಹೊಂದಿದವರಿಗೆ ಅವರು ಸ್ವಾಭಾವಿಕವಾಗಿ ತಮ್ಮ ಸ್ವ ಇಚ್ಛಾನುಸಾರವಾಗಿರಲು ಬಿಡದೆ ಇಂತಹ ಕಟ್ಟಳೆಗಳನ್ನು ನೀಡುವ ಅವಶ್ಯಕತೆ ಇದೆಯೋ ನಾವು ಸೇವಕರನ್ನು ಕಟಾಜ್ಞೆಗಳ ಅಧೀನಕ್ಕೆ ಒಪ್ಪಿಸುವ ಔಚಿತ್ಯವನ್ನು ಕಾಣುತ್ತೇವೆ ಯಾಕೆಂದರೆ ಅವರು ಸರ್ವಸಾಮಾನ್ಯವಾದ ಕಲ್ಯಾಣದಲ್ಲಿ ಮಹತ್ವದ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಅವರಲ್ಲಿ ಬಹುಶಃ ಅವರ ಒಡೆಯನ ಆತ್ಮನಾಗಲಿ ಮನೋಧರ್ಮವಾಗಲಿ ಪೂರ್ಣ ಪ್ರಮಾಣದಲ್ಲಿ ಇರುವುದಿಲ್ಲ ಆದರೆ ಆತನ ಆತ್ಮನಿಂದ ಸಮಗ್ರವಾಗಿ ತುಂಬಿಕೊಂಡಿರುವ ಮತ್ತು ಆತನ ಚಿತ್ತವನ್ನು ನೆರವೇರಿಸುವಲ್ಲಿ ಸಂತೋಷಿಸುವ ಮತ್ತು ಆತನ ಎಲ್ಲ ಕೃಪಾಪೂರ್ಣ ಯೋಜನೆಗಳಲ್ಲಿ ಜೊತೆ ಕೆಲಸದಾರರಾಗಿರಲು ಹರ್ಷಿಸುವ ಸಮರ್ಪಕವಾದ ಒಡೆಯ ಮತ್ತು ಸಮರ್ಪಕವಾದ ಮಕ್ಕಳನ್ನು ಊಹಿಸುವಾಗ ಅಂತಹ ತಂದೆಯು ತನ್ನ ಮಕ್ಕಳನ್ನು ಕಟ್ಟಳೆಗಳ ಅಧೀನಪಡಿಸುವುದರ ಅವಶ್ಯಕತೆ ಇದೆಯೋ
ಮೋಶೆಯು ನಿಜವಾಗಿಯೂ ಇಚ್ಛಾಪೂರ್ವಕವಾಗಿ ಆತನ ಎಲ್ಲ ಮನೆತನದವರ ಪ್ರಾಮಾಣಿಕ ಸೇವಕನಾಗಿದ್ದ ಮತ್ತು ಸೇವಕರುಗಳ ಕುಟುಂಬವು ಮೋಶೆಯ ಧರ್ಮಶಾಸ್ತ್ರದಡಿಯಲ್ಲಿ ಒಂದು ಆಸಕ್ತಿಯಾಗಿದ್ದು ಪಾಪದ ಕಾರಣ ವಾಗ್ದಾನ ಮಾಡಿದ ಸಂತತಿಯು ಬರುವವರೆಗೆ ಕಾಯಲ್ಪಟ್ಟಿತು. ಏಸುವು ತನ್ನ ಮನುಷ್ಯ ದೇಹದ ಸಲುವಾಗಿ ತನ್ನನ್ನು ಪ್ರಸಿದ್ಧಿಗೊಳಿಸದೆ ದಾಸತ್ವಕ್ಕೆ ಒಪ್ಪಿಸಿಕೊಟ್ಟು ಒಬ್ಬ ಸೇವಕನಾದನು. ಧರ್ಮಶಾಸ್ತ್ರದಡಿಯಲ್ಲಿ ಆತನು ಆ ಧರ್ಮಶಾಸ್ತ್ರವು ನ್ಯಾಯಯುತವಾದದೆಂದು ನಿರೂಪಿಸಿದಲ್ಲದೆ ತಾನು ಈ ಲೋಕವನ್ನು ವಿಮೋಚಿಸುವಂತೆ ತನ್ನ ದೇಹದಲ್ಲಿಯೂ ಆತನ ಪರಿಪೂರ್ಣನಾಗಿದ್ದನು. ಆತನು ಮರಣದಿಂದ ಜೀವಿತನಾಗಿ ಎದ್ದು ಬಂದಾಗ ನೂತನ ಸೃಷ್ಟಿಯ ಅನೇಕ ಸಹೋದರರ ಮುಖ್ಯಸ್ಥನಾಗಿ ಹಾಗೆ ಎದ್ದು ಬಂದವರಲ್ಲಿ ಮೊದಲಿಗನಾದನು. ದೇಹಧಾರಿಯಾಗಿ ಆತನು ಧರ್ಮಶಾಸ್ತ್ರಕ್ಕೆ ಅಧೀನನಾಗಿದ್ದನು. ಆದರೆ ಸತ್ತವರೊಳಗಿಂದ ಎದ್ದು ಬಂದ ನೂತನ ಸೃಷ್ಟಿಯಾಗಿ ಆತನು ಆ ಧರ್ಮಶಾಸ್ತ್ರದ ಅಧೀನದಲ್ಲಿರುವವರೆಲ್ಲ ಆತನು ದೇವರ ಮಕ್ಕಳ ನೂತನ ಮನೆಯ ಯಜಮಾನನಾಗಿದ್ದನು. ಕ್ರಿಸ್ತನು ತನ್ನ ಸ್ವಂತ ಮಕ್ಕಳ ಮನೆಯ ಮಗನಾಗಿದ್ದಾನೆ ಮತ್ತು ನಾವು ಗಟ್ಟಿಯಾಗಿ ಹಿಡ್ಕೊಂಡಿರುವುದಾದರೆ ನಾವೇ ಆ ಮನೆ ಆಗಿದ್ದೇವೆ. ನಾವು ಇನ್ನು ಮಾರ್ತ್ಯ ದೇಹಧಾರಿಗಳಾಗಿದ್ದಾಗ್ಯೂ ನೂತನ ಸೃಷ್ಟಿಗಳಾದ ನಾವು ಮಾಂಸ ಶರೀರಗಳಲ್ಲ, ಮಾಂಸಧಾರಿಗಳಾಗಿ ನಡೆಸಿಕೊಳ್ಳುವವರಲ್ಲ, ಲೋಕದಲ್ಲಿ ಉಳಿದವರಂತೆ ದೇವರಿಂದ ನಡೆಸಿಕೊಳ್ಳುವವರಲ್ಲ. ಆದರೆ ಸದ್ಯಕ್ಕೆ ಗುಡಾರವೋ ಎಂಬಂತೆ ಮಾರ್ತ್ಯ ದೇಹಗಳಾಗಿ ಸ್ವಲ್ಪ ಕಾಲ ವಾಸಿಸುವ ನಾವು ದತ್ತು ಸ್ವೀಕಾರಕ್ಕಾಗಿ ಬುದ್ಧಿಯುಳ್ಳವರಾಗಿ ನಮ್ಮ ಸಮಗ್ರ ದೇಹದ ವಿಮೋಚನೆಗಾಗಿ ಈಗಾಗಲೇ ಮಹಿಮಾ ಹೊಂದಿದ ನಮ್ಮ ಯಜಮಾನನಂತಾಗಲು ಕಾಯುತ್ತಿದ್ದೇವೆ. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮವು ವಾಸವಾಗಿರುವುದಾದರೆ ಶರೀರಭಾವಾಧೀನರಲ್ಲ, ದೇವರಾತ್ಮನಿಗೆ ಅಧೀನರಾಗಿದ್ದೀರಿ. ರೋಮಾಪುರದವರಿಗೆ 8:9 ಹೀಗಾಗಿ ಕ್ರಿಸ್ತನು ನಿಮ್ಮೊಳಗೆ ವಾಸ ಮಾಡುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.